ನಾನು ತಯಾರಾಗಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ ಕೇಳಿಸ್ಕೋ. ಲಕ್ಷಾಂತರ ಚೇಳುಗಳು ನಿನ್ನ ಹತ್ರ ಬಂದು ನಿನ್ನ ಕಚ್ಚತ್ತೆ. ನಿನ್ನ ದೇಹ, ಕಣ್ಣು, ಕಿವಿ ಅಂತ ಎಲ್ಲಾ ಜಾಗದಲ್ಲೂ ಅವು ನುಗ್ಗತ್ತೆ. ರಕ್ತವನ್ನ ಹೀರ್ಕೊಂಡು ಹೊರಗೆ ಬರುತ್ತೆ. ಚೇಳಿನ ವಿಷ ನಿನಗೆ ನರಕ ತೋರಿಸುತ್ತೆ. ನೋವಲ್ಲಿ ಕೂಗಾಡ್ತೀಯ, ಕಿರ್ಚಾಡ್ತೀಯ, ಒದ್ದಾಡ್ತೀಯ, ಎಲ್ಲಾನು ಭಯಂಕರವಾಗಿರುತ್ತೆ. ಇದನ್ನೆಲ್ಲ ನಿನ್ನ ಕೈಯಲ್ಲಿ ತಡ್ಕೊಳ್ಳಕಾಗತ್ತಾ? ನನಗೆ ಬೇಕಾದ ಶಕ್ತಿ ಪಡೆದು ಸಾವನ್ನು ಗೆದ್ದು ಅಮರನಾಗುವ ವರ ಪಡೆಯೋಕ್ಕೋಸ್ಕರ ಮರಣವನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಸಹಿಸೋಕೆ ನಾನು ತಯಾರಾಗಿದ್ದೀನಿ ಗಾಂಧಾರಿ. ನಿನ್ನ ಗಟ್ಟಿಯಾದ ಈ ಧೈರ್ಯವನ್ನ ನಾನು ಅಭಿನಂದಿಸ್ತೀನಿ. ಕಣ್ಣು ಮುಚ್ಚು ಶಂಭುಲಿಂಗ, ಬಾ ಬಾ ಬಾ. ಬಂಗಾರ ಚೇಳುಗಳೇ ಬಾ ಬಾ. ಅಡವಿಯಿಂದ ಬಾ, ಕಾಡಿನಿಂದ ಬಾ ಬಾ, ಮಣ್ಣಿನಿಂದ ಬಾ ಬಾ. ವಜ್ರದ ತರ ಕಠಿಣವಾಗಿದೆ. ನಾಡಿ ನರಗಳೆಲ್ಲ ಮದವೇರಿ ಅದರೊಳಗೆ ಓಡ್ತಿರೋ ಒಂದೊಂದು ಅಣುವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಅದ್ಭುತ, ಅದ್ಭುತ, ಮಹಾ ಅದ್ಭುತ. ಇಂಥ ಒಂದು ದಿನಕ್ಕಾಗಿ ನಾನು ಇಷ್ಟು ದಿನಗಳು ಕಾಯ್ತಾ ಇದ್ದೆ. ನಿನ್ನ ತಪಸ್ಸಿನ ಬಲವನ್ನು ನೋಡಿ ನಾನು ತುಂಬ ಆಶ್ಚರ್ಯ ಪಡ್ತಿದ್ದೀನಿ. ನಿನ್ನ ಮಂತ್ರಿ ಶಕ್ತಿಗಳನ್ನೆಲ್ಲ ನನಗೆ ಕೊಟ್ಟು ನನ್ನ ಉಕ್ಕಿನ ಮನುಷ್ಯನನ್ನಾಗಿ ಮಾಡಿದೀಯ. ಸಾಯೋ ಸ್ಥಿತಿಯಲ್ಲಿದ್ದ ನನಗೆ ನೀನು ಪುನರ್ಜನ್ಮ ಕೊಟ್ಟಿದ್ದೀಯ. ಇದಕ್ಕೋಸ್ಕರ ನಿನಗಾಗಿ ನಾನು ಏನು ಮಾಡಲು ಸಿದ್ಧ? ಸದ್ಯಕ್ಕೆ ನೀನೀಗ ಸ್ವಲ್ಪ ಶಾಂತವಾಗಿರು. ನೀನಿನ್ನೂ ಪೂರ್ತಿಯಾಗಿ ಮಂತ್ರಶಕ್ತಿ ಪಡ್ಕೊಳ್ಳೋವರೆಗೂ ಬಂದಿಲ್ಲ. ಏನು? ಇಲ್ಲಿ ನೋಡು, ಅದಕ್ಕೆ ನಾವ್ ಇದನ್ನ ಬೇಗ ಮಾಡ್ಲೇಬೇಕು. ಅಯ್ಯೋ, ನನಗೊಬ್ಳೆ ಹೋಗಕ್ ಭಯ ಆಗ್ತಿದೆ ಅರವಿಂದ್. ಏ, ಅದೇ ಕೈಯಲ್ಲಿ ಗನ್ ಇಟ್ಕೊಂಡಿದ್ಯಾ ತಾನೆ, ಮತ್ ಯಾಕೆ ಭಯ ನಿನಗೆ? ನನಗ್ ಭಯನೇ ಅದು. ಬೆಳಿಗ್ಗೆ ಹಿಡಿಬೇಕಾದ್ರೆ ಏನೋ ತುಂಬಾ ಸ್ಟೈಲ್ ಆಗಿ ಹಿಡ್ದೆ, ಆದ್ರೆ ಈಗ ಟೈಮ್ ಆಗ್ತಾ ಆಗ್ತಾ ನನಗ್ ಭಯ ಆಗ್ತಿದೆ ಅರವಿಂದ್. ಅವ್ ಏನಾದ್ರೂ ಮಾಡಕ್ ಹೋಗಿ ನಾನೇನಾದ್ರೂ ಗನ್ ತಗೊಂಡ್ ಶೂಟ್ ಮಾಡ್ಬಿಟ್ರೆ? ಹಂಗೆಲ್ಲ ಏನೂ ಆಗಲ್ಲ. ನೀನ್ ಸುಮ್ನೆ ಹೋಗಿ ಅವಳು ಮುಂದೆ ಗನ್ ಮಾತ್ರ ತೋರ್ಸು, ಅಷ್ಟು ಸಾಕು. ಅದಾದ್ಮೇಲೆ ಅವಳು ಏನೇ ಮಾಟ ಮಂತ್ರ ಮಾಡಿದ್ರು ಅದು ಗೊತ್ತಾಗ್ಬಿಡುತ್ತೆ. ಏ, ನೀನ್ ಮೊದ್ಲು ಹಾಗೆ ನೋಡೋದನ್ನ ನಿಲ್ಸು. ನೀನ್ ನೋಡೋದ್ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ ಅರವಿಂದ್. ಏ ಮೇಘ, ದಿಸ್ ಇಸ್ ದ ಟೈಮ್ ಟು ಗೋ. ಈಗ ನೀನು ಹೋದ್ರೆ ಸರಿಯಾಗಿರುತ್ತೆ. ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ. ನಿನ್ ಫೋನ್ ತೆಗೆದು ನನಗೊಂದು ವಿಡಿಯೋ ಕಾಲ್ ಮಾಡು, ನಾನು ಇಲ್ಲಿಂದಾನೆ ನಿನಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಒಂದೊಂದು ಸ್ಟೆಪ್ ನೀನು ಏನ್ ಮಾಡ್ಬೇಕು ಅಂತ ನಾನು ಇಲ್ಲಿಂದಾನೆ ಹೇಳ್ತೀನಿ. ನೀನ್ ಅದನ್ ಮಾತ್ರ ಮಾಡಿದ್ರೆ ಸಾಕು. ಏ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಡ್ಬೇಕು ಕಣೋ. ಹೇ, ಅದೆಲ್ಲ ನಾನು ಸರಿಯಾಗಿ ಕೊಡ್ತೀನಿ, ನೀನು ಹೋಗು.
ಸರಿ ಅರವಿಂದ್. ಸುಮ್ಮನೆ ಹೋಗು. ಮಾಡ್ತಿದ್ಯಾ? ಬೇಗ ಹೋಗು ಹೋಗು ಮೇಘ ಹೋಗು. ಏ ಏನಾಯ್ತು? ಅಲ್ಲಿ ಯಾಕೆ ಆ ಕಡೆ ನೋಡ್ತಿದ್ಯಾ? ಏ ಯಾರೋ ಪಾಗಲ್ ತೆಗಿಯೋ ಶಬ್ದ ಕೇಳಿಸ್ತು ಅರವಿಂದ್. ಏ ಈ ಟೈಮಲ್ಲಿ ಯಾರೇ ಪಾಗಲ್ ತೆಗಿತಾರೆ? ನೀನ್ ಭಯದಲ್ಲಿರೋದ್ರಿಂದ ನಿನ್ಗೆ ಆ ರೀತಿ ಶಬ್ದ ಎಲ್ಲ ಕೇಳಿಸ್ತಿದೆ. ಭಯ ಪಡದೆ ಬಾಗಿಲು ತೆಗೆದು ಒಳಗೆ ಹೋಗಿ ಶಕ್ತಿಗೆ ಗುರಿ ಇಟ್ಟು ಶೂಟ್ ಮಾಡು, ಹೋಗು. ಸರಿ, ನೀನ್ ಫೋನ್ ಇಡು, ನಾನು ಹೋಗಿ ನೋಡ್ಕೋತೀನಿ. ಯಾಕೆ ಫೋನ್ ಬೇರೆ ಕಟ್ ಮಾಡಿದ್ಲು? ಛೇ, ನಾನು ಎಷ್ಟು ಕಷ್ಟಪಟ್ಟು ಕಳೆದು ಹೋದ ನನ್ನ ಶಕ್ತಿನ ಪಡ್ಕೊಂಡು ನಾಗಸಂತನನ್ನ ಯಾಮಾರಿಸಿ ಇಲ್ಲಿಗೆ ನನ್ನ ದೇವತೆನ ನೋಡಕ್ ಆಸೆಯಿಂದ ಬಂದ್ರೆ ನೀನು ಅವಳನ್ನ ಶೂಟ್ ಮಾಡಕ್ಕೆ ಗನ್ ಎತ್ಕೊಂಡು ಬಂದಿದೀಯ. ಈಗ ನಿನಗೆ ಏನ್ ಮಾಡ್ತೀನಿ ನೋಡ್ತಿರು. ಅಸುರ ಶಕ್ತಿ ಪಡೆದ ಚೇಳುಗಳ ಅವಳನ್ನ ಕಚ್ಚಿ ಸಾಯಿಸ್ಬಿಡಿ. ಅಯ್ಯೋ ಏನಮ್ಮ ಆಯ್ತು? ಹೇಳಿ ಏನಾಯ್ತು? ಓಡಾಡ್ತಿದೆ ಮೇಘಮ್ಮ. ಏನಾಯ್ತು ನಿಂಗೆ? ಯಾಕೆ ಗಲಾಟೆ ಮಾಡ್ತಿದ್ಯಾ? ಏನಾಯ್ತು? ಎಲ್ಲಮ್ಮ ಚೇಳೆ ಕಾಣ್ತಿಲ್ವಲ್ಲ? ಸರಿ, ಅದಿರ್ಲಿ, ಕೈಯಲ್ಲಿ ಯಾಕೆ ಗನ್ ಹಿಡ್ಕೊಂಡಿದ್ಯಾ? ಅಯ್ಯೋ ಅಯ್ಯೋ, ಏನು ಶಕ್ತಿ? ಅಯ್ಯೋ ಏನು ಶಕ್ತಿ? ಶಕ್ತಿ ಏನಾಯ್ತು? ಶಕ್ತಿ ಏನಾಯ್ತು? ಯಾಕೆ ಕಿರಿಚಿದೆ ಹೇಳು ಶಕ್ತಿ, ಯಾಕೆ ಕಿರಿಚಿದೆ? ನಾನ್ ಕಿರ್ಚಿಲ್ಲ ಅಮ್ಮ, ಮೇಘಮ್ಮನೇ ಕಿರ್ಚಿದ್ದು. ಮೇಘನಾ? ಬಿಡಿಸಿಟ್ಟ ನೂಲುಗಳು, ಅದರಿಂದಾಗೋ ಬಟ್ಟೆ, ದೇಶದ ಜನರಿಗೆ ಉಪಯೋಗಕ್ಕೆ ಬರುತ್ತೋ ಹಾಗೆ ನಿನ್ನ ತಪೋಬಲದಿಂದ ಸಿಕ್ಕ ಈ ಎಲ್ಲ ಶಕ್ತಿಗಳು ನನಗಿಲ್ಲಿ ಬಂದಿರೋ ಕಾರಣವಾಗಿರೋ ಅದನ್ನ ನೀನು ಒಪ್ಕೊಳ್ಳೇಬೇಕು. ಒಪ್ಕೋ ಇಲ್ಲ ಒಪ್ಕೊಂತೀಯ? ಬೇಡ ಸಂತಾರೆ, ಬಿಟ್ಬಿಡಿ ನನ್ನನ್ನು. ಏನು ಮಾಡಬೇಡಿ, ನನ್ನನ್ನು ಬಿಟ್ಬಿಡಿ ಸಂತಾರೆ. ಬೇಡ ಬೇಡ ಸಂತಾರೆ. ಅಯ್ಯೋ ಮೂಢ, ಮರಣ ನಿನ್ನ ಹುಡ್ಕೊಂಡು ಬಂದಿಲ್ಲ, ನಿನ್ನ ಅಹಂಕಾರದಿಂದಾನೆ ನೀನೇನೆ ಮರಣದ ಬಾಗ್ಲಲ್ಲಿ ಬಂದು ನಿಂತಿದೀಯ. ಇನ್ನ ನಿನ್ನ ಕಾಪಾಡೋಕೆ ಯಾರು ಬರಲ್ಲ. ಓಂ ನಾಗದೇವತೆ, ಓಂ ನಾಗದೇವತೆ, ಓಂ ನಾಗದೇವತೆಯೇ.